ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಪಾನ್ಕೇಕು, ಅಂದರೆ ವಿತೌಟ್ ಹೆಗ್ಗು. ಮಕ್ಕಳಿಗಂತೂ ತುಂಬಾ ಇಷ್ಟ ಅಂತ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹೇಗೆ ಮಾಡೋದು ನೋಡೋಣ. ಪಚ್ಚಬಾಳೆಹಣ್ಣು ಫುಲ್ ಹಣ್ಣಾಗಿರುತ್ತೆ, ತಗೊಳ್ಳಿ. ಒಂದು ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ, ಮತ್ತು ಒಂದು ಎರಡೂವರೆ ಚಮಚ ಅಷ್ಟು ಸಕ್ಕರೆ. ಬಾಳೆಹಣ್ಣಲ್ಲಿ ಸಿಹಿ ಇರುತ್ತೆ, ಹಾಗಾಗಿ ಎರಡೂವರೆ ಚಮಚ ಸಾಕು. ಮತ್ತು ಒಂದು ಕಪ್ ಹಾಲು, ಕಾಯಿಸಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಬಾಳೆಹಣ್ಣು ಫುಲ್ಲು ಸಾಫ್ಟ್ ಆಗಬೇಕು ನೋಡಿ. ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ, ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದು ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟು ಫುಲ್ ಒಂದು ಕಪ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಬಾಳೆಹಣ್ಣು ಮತ್ತು ಹಾಲು ಹಾಕಿರ್ತೀರಲ್ಲ, ಸ್ವಲ್ಪ ನೀರಿರುತ್ತೆ. ಮತ್ತು ಈಗ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಒಂದು ಕಾಲು ಚಮಚ ಅಷ್ಟು, ಮತ್ತು ವೆನಿಲಾ ಎಸೆನ್ಸದು ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಫ್ಲೇವರ್ಗೆ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಂಟಿಲ್ದಿರೇ ಗೋಧಿ ಹಿಟ್ಟು ಗಂಟಿಲ್ದಿರೇ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಅದು ಬಾಳೆಹಣ್ಣು ಹಾಕಿರ್ತೀರಲ್ಲ. ಬೇಕಂದರೆ ಈಗ ಒಂದು ತುಂಬ ಗಟ್ಟಿಯಾದರೆ ಒಂದು ಎರಡು ಮೂರು ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ನಾನು ಒಂದು ಮೂರು ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ, ತುಂಬ ಗಟ್ಟಿ ಇದೆ ಅಂದರೆ. ಮತ್ತು ಅದು ಗಂಟಿಲ್ದಿರೇ ಮಿಕ್ಸ್ ಮಾಡ್ಕೊಬೇಕು, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಅದಕ್ಕೆ ಇಷ್ಟು ಗಟ್ಟಿ ಇದೆ ನೋಡಿ, ಈ ಥರ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಹಚ್ಚಿ ನಾನೊಂದು ನಾನ್ ಸ್ಟಿಕ್ ತವಾ ಇಕ್ಕಿದ್ದೀನಿ, ಅದಕ್ಕೆ ಬೆಣ್ಣೆ ಹಾಕಿ ಫಸ್ಟು ಬಿಸಿ ಮಾಡ್ಕೊಂಬಿಡಿ. ಹಿಂಚು ಹಾಕ್ಕೊಂಡು ನೀಟಾಗಿ ಈ ಥರ ಅಳ್ಕೊಬೇಕು. ಸೌಟ್ ಅದು ಏನು ಸಹಾಯ, ಸುಮ್ಮನೆ ಮೇಲಿಂದ ಉಯ್ಯಬೇಕಷ್ಟೇ ನೋಡಿ. ಈ ಥರ ನೀಟಾಗಿ ಸಾಫ್ಟ್ ಸಾಫ್ಟಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ನಿಧಾನಕ್ಕೆ ತೆಗೆದು ತಿರುವಾಕ್ಕೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು ಪಾನ್ಕೇಕಿಗೆ ನೋಡಿ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಬೆಣ್ಣೆ ಈ ಥರ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸೌಟ್ ಹಾಕ್ಕೊಳ್ಳೋಣ ನೋಡಿ. ಈ ಥರ ಹಾಕ್ಕೊಂಡು ಅದಷ್ಟಕ್ಕೆ ಅದೇ ಹರಡಿದ್ರೆ ಓಕೆ, ಇಲ್ಲಾಂದರೆ ಸುಮ್ಮನೆ ಇಂಚು ಈ ಥರ ಆ ಕಡೆ ಈ ಕಡೆ ಅಳ್ಳಾಡಿಸಿದ್ರೆ ನೀಟಾಗಿ ಅಳ್ಕೊಳ್ಳುತ್ತೆ ಅಷ್ಟೇ. ಎಣ್ಣೆಯನ್ನು ಬೇಡ, ಒಂದು ಪ್ಲೇಟ್ ಮುಚ್ಚಿಕ್ಕಿ ಒಂದು ಎರಡು ನಿಮಿಷ. ಆದರೆ ಉರಿ ಫುಲ್ ಕಮ್ಮಿ ಇಡಬೇಕು, ಉರಿ ಜಾಸ್ತಿ ಇಟ್ಟರೆ ಸೀದೋಗುತ್ತೆ. ಬಾಳೆಹಣ್ಣು ಹಾಕಿರ್ತೀರಲ್ಲ, ಹಾಗಾಗಿ ಸೀದೋಗುತ್ತೆ. ಸಣ್ಣ ಉರಿನಲ್ಲೇ ಬೇಯಬೇಕು, ಎರಡೂ ಕಡೆಯೂ ಈ ಥರ ಬೇಯಿಸ್ಕೊಳ್ಳಿ. ಅದರ ಮೇಲೆ ಜೇನುತುಪ್ಪ ಹಾಕ್ಕೊಂಡು ಬಾಳೆಹಣ್ಣು ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ.